ಆತರ ಇದು ಈ ಒಂಕೆ ಬಂಡಿಗಳು ನಮ್ಮ ಕಡೆಗಿಂತಲ್ಲ ಸುಮಾರು ನೂರಾರು ಹಳ್ಳಿ ಕಡೆಗೆ ನಮ್ಮದು ತುಮಕೂರು ಡಿಸ್ಟಿಕ್ಕು ನೂರಾರು ಹಳ್ಳಿ ಕಡೆಗೆ ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಿದೆ. ಟಾರ್ಚರ್ ಅನ್ನೋದಕ್ಕಿಂತ ಈಗ ಸಂತತಿ ಸಿಕ್ಕಾಬಿಟ್ಟೆ ಆಗಿದೆ. ಅದನ್ನೆಲ್ಲ ಅನ್ನೆಸೆಸರಿ ಎಲ್ಲ ಹಳ್ಳಿಗಳ ಕಡೆ ಕಂಡಿದ ತಕ್ಷಣವೇ ಸಾಯಿಸ್ತಿದ್ದಾರೆ. ಎವ್ವಿ ಆಗಿದ್ದಾವೆ, ಹೆಜ್ಜೆ ಹೆಜ್ಜೆಗೂ ಒಂದೊಂದು ಕಾಣ್ತಿದ್ದಾವೆ ಎಲ್ಲರೂ. ಅಷ್ಟೊಂದು ಈ ಕಾಲದಲ್ಲಿ ಈ ಎರಡು ವರ್ಷದಿಂದ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿದ್ದಾವೆ. ಇದಕ್ಕೇನ ಇದ್ರೆ ಪರಿಹಾರ ಇದ್ರೆ ಹೇಳ್ತೀರಾ ಅಥವಾ ಇದು ಆನ್ಲೈನಿಗಿರ್ಬೇಕು? ಅಂಗಡಿಗಳಿಂದ ಪೆಸ್ಟ್ ಕಂಟ್ರೋಲ್ ತಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪೆಸ್ಟ್ ಕಂಟ್ರೋಲ್ಗಳಾಕಿ ಭೂಮಿನ ಹಾಳು ಮಾಡಿಕೊಂಡು ಕಡೆಗೆ ಸಾಲ ತೀರಿಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾರೆ. ಭಗವಂತ ಕೊಟ್ಟಿರೋ ಈ ಪೆಸ್ಟ್ ಕಂಟ್ರೋಲ್ಗಳನ್ನ ನೀವು ಸ್ವತಃ ಕೊಲ್ತಾ ಇದ್ದೀರಿ. ಇವು ಸತ್ತರೆ ಎಷ್ಟು ನಿಮಗೆ ಲಾಭದಾಯಕ, ಬದುಕಿದ್ರೂ ಅದರ ಡಬಲ್ ಲಾಭದಾಯಕ. ಬದುಕಿದ್ರೆ ನಿಮ್ಗೆ ಗೊಬ್ಬರ ಮಾಡಿಕೊಡುತ್ತೆ, ಸತ್ತರೆ ಅದೇ ಗೊಬ್ಬರ ಆಗುತ್ತೆ, ಅದು ಏನು ಪೌಷ್ಟಿಕವಾದ ಗೊಬ್ಬರ ಆಗುತ್ತೆ. ಇಂತಹ ಕ್ರಿಮಿಗಳನ್ನು ಕೊಲ್ತಿರಲ್ಲೋ ಮಹಾಪಾಪ. ಅದರ ಹೆಸರೇ ಭಂಡಾರ ಬಸವಣ್ಣ ಅಂತಾರೆ, ಬಸವಣ್ಣ ಅಂತಾರೆ, ಸಹಸ್ರಪದಿ ಅಂತಾರೆ. ಹೋಗ್ರಲ್ಲಿ ನಿಮ್ಮಂಥ ಯುವಕರದ್ದು ಏನು ಪ್ರಯೋಜನ? ಯೂಸ್ಲೆಸ್ ಫಿಲೋಸು. ಇದನ್ನು ತಡೆದು ಪಾಪ ಬರುತ್ತಂತೆ, ನಾಶ ಆಗತ್ತಂತೆ, ಊರಿಗೆ ಮಳೆ ಬರೋದಿಲ್ವಂತೆ ಇವುಗಳನ್ನ ಕೊಂದರೆ ಅಂತ ಪ್ರಚಾರ ಮಾಡಿ. ಇದು ನಿಜ, ಅದು ನಿಜವಾಗ್ಲೂ ಮಳೆ ಬರಲ್ಲ. ಎಂತಹ ದೇವತಾ ಜಂತು ಅದು, ಕಚ್ಚೋದಿಲ್ವೋ? ಇದು ದೇವತಾ ಜಂತು ಕಣ, ಇದು ಕರುಣೆ ಬರುತ್ತೋ ಅಂತ ಅವಾಗನ್ನು ಕೊಲ್ತಿರಲ್ರೋ ನೀವು? ಏನೋ ರಾತ್ರಿ ಹೊತ್ತು ನಡೆದಾಡೋ ಕಾಲಿಗೆ ಸಿಕ್ಕಿ ಅದೃಷ್ಟ ಕತೆ ಪ್ರಾಣ ಹೋದರೆ ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಈ ರೀತಿ ಕ್ರೂ ಎಲ್ಲ ಕೊಲ್ಲೋದು ಏನೋ, ಅದು ಇದರಷ್ಟು ರಸಗೊಬ್ಬರ ಇಲ್ಲ, ಸತ್ರೂ ಭಾರ ಇಲ್ಲ ಇದು. ಹೋಗ್ರಪ್ಪ ನೀವೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್.